ಕಂದಾಯ ಇಲಾಖೆಯಲ್ಲಿ 4,500ಕ್ಕೂ ಹೆಚ್ಚು ಖಾತೆಗಳು ಬಾಕಿ ಉಳಿದಿದ್ದು ಕಂದಾಯ ಇಲಾಖೆ ದಾಖಲೆಗಳಲ್ಲಿ ತೋರಿಸುವುದಕ್ಕೂ ವಾಸ್ತವಕ್ಕೂ ಬಹಳ ವ್ಯತ್ಯಾಸವಿದ್ದು ಇದರಿಂದ ನಕಲಿ ದಾಖಲೆ ಸೃಷ್ಟಿಸಿ ಭೂಮಿ ಕಬಳಿಸುವವರಿಗೆ ಅವಕಾಶವಾಗಿದೆ ಎಂದು ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿಧಾನಸಭೆ ಅಧಿವೇಶನದಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವು ಭೂಗಳ್ಳರಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಜಮೀನು ಹಿಡಿಯುವಂತ ಅವಕಾಶ ಆಗ್ತಾ ಇದೆ. ವಿಧಾನಸಭೆ ಪ್ರಶ್ನೋತ್ತರ ಕಲಾಪದಲ್ಲಿ ಪಾಲ್ಗೊಂಡು ಮಾತನಾಡಿದ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಭೂಗಳ್ಳರಿಗೆ ನಕಲಿ ದಾಖಲೆ ಸೃಷ್ಟಿಸಿಕೊಳ್ಳುವವರಿಗೆ ಕಂದಾಯ ಇಲಾಖೆ ಕಾರ್ಯವೈಖರಿ ಅನುಕೂಲ ಮಾಡಿಕೊಟ್ಟಿದೆ. ಸರ್ಕಾರಿ ದಾಖಲೆಗಳಲ್ಲಿ 500 ಎಕರೆ ಸರ್ಕಾರಿ ಭೂಮಿ ಇದೆ ಎಂದು ತೋರಿಸಿದರೆ ಅದು ವಾಸ್ತವವಾಗಿ 100 ಎಕರೆಯೂ ಇಲ್ಲ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಚೇಳೂರು ತಾಲೂಕನ್ನು ಹೊಸದಾಗಿ ರಚಿಸಿದ್ದು ಹೊಸ ಕಟ್ಟಡಗಳ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿಗಳು 10 ಎಕರೆ ಮಂಜೂರು ಮಾಡಿದ್ದಾರೆ. ಅಲ್ಲಿ ವಾಸ್ತವವಾಗಿ 1/2 ಎಕರೆ ಜಮೀನು ಇಲ್ಲ. ಕಂದಾಯ ಇಲಾಖೆ ದಾಖಲೆಗಳಿಗೂ ವಾಸ್ತವಾಂಶಕ್ಕೂ ಭಾರೀ ವ್ಯತ್ಯಾಸವಿದೆ. ಇದು ಭೂಗಳ್ಳರಿಗೆ ವರವಾಗಿದೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಬಡ ರೈತರಿಗೆ ವಂಚಿಸುತ್ತಿದ್ದಾರೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿಧಾನಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ರು. ಹಳ್ಳಿಗಳಲ್ಲಿ ಜಮೀನು ವಾಸ್ತವವಾಗಿರೋದಕ್ಕೂ ಪಹಣಿಯಲ್ಲಕ್ಕೂ ಭಾರಿ ಡಿಫರೆನ್ಸ್ ಇದೆ. ನಾವು ಮೊನ್ನೆ ಕುಸುಮ್ ಯೋಜನೆಗೆ ಜಮೀನು ಬೇಕಾಗಿತ್ತು. ಪಹಣಿಯಲ್ಲಿ 5,000 ಎಕರೆ ತೋರಿಸುತ್ತೆ, ವಾಸ್ತವದಲ್ಲಿ 500 ಎಕರೆ ಕೂಡ ಸಿಗ್ತಾ ಇಲ್ಲ. ಮತ್ತೆ ಮೊನ್ನೆ ನಮ್ಮ ಹೊಸದಾಗ ಒಂದು ತಾಲೂಕು ಹಾಕಿದೆ, ನಮ್ಮ DC ಅವರು ಆದೇಶ ಮಾಡಿದ್ರೆ 10 ಎಕರೆ, ವಾಸ್ತವಾಗಲ್ಲಿ ಹೋದ್ರೆ 1/2 ಎಕರೆ ಜಮೀನು ಕೂಡ ಇಲ್ಲ. ಹೀಗೆ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದೆ. ಸುಮಾರು ನನ್ನ ಕ್ಷೇತ್ರದಲ್ಲೇ ಸಚಿವರು ನನಗೆ ಲಾಸ್ಟ್ ಅಸೆಂಬ್ಲಿಯಲ್ಲಿ ಆನ್ಸರ್ ಮಾಡಿದಾಗ 4,500 ಖಾತೆ ಮಾಡೋದು ಪೆಂಡಿಂಗ್ ಇದೆ. ಇದರಿಂದ ಏನಾಗ್ತಾ ಇದೆ, ಕೆಲವು ಭೂಗಳ್ಳರಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಜಮೀನು ಹಿಡಿಯುವಂತ ಅವಕಾಶ ಆಗ್ತಾ ಇದೆ. ದಯವಿಟ್ಟು ನಮ್ಮ ತಾಲೂಕನ್ನು ಪ್ರಾಯೋಗಿಕವಾಗಿ ಇದನ್ನು ಒಂದು ತಂಡ ರಚನೆ ಮಾಡಿ ಒಂದ್ಸಲ ಕಂಪ್ಲೀಟ್ ಮಾಡಬೇಕು ಅಂತ ತಮ್ಮ ಮೂಲಕ ಸಚಿವರಿಗೆ ಮನವಿ ಮಾಡ್ತೀವಿ. ಶಾಸಕ ಸುಬ್ಬಾರೆಡ್ಡಿರವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಲೋಪದೋಷಗಳು ಇರುವುದು ನಿಜ, ಸಮಸ್ಯೆಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಅನೇಕ ವರ್ಷಗಳಿಂದ ಕಂದಾಯ ಇಲಾಖೆಯಲ್ಲಿ ನ್ಯೂನತೆಗಳು ಪುನರಾವರ್ತನೆಯಾಗುತ್ತಾ ಬಂದಿದೆ. ಕಂದಾಯ ಇಲಾಖೆ ದಾಖಲೆಗಳಿಗೂ ವಾಸ್ತವಕ್ಕೂ ವ್ಯತ್ಯಾಸವಿದೆ. ಬಗರ್ ಹುಕುಂ ಸಾಗುವಳಿಯಲ್ಲಿ ಭೂಮಿ ಮಂಜೂರಾಗಿದ್ದರೂ ಖಾತೆ ಮಾಡಿಕೊಟ್ಟಿಲ್ಲ. ಪಿ ನಂಬರ್ ಸಮಸ್ಯೆ ಇದೆ, ಹಾಗಾಗಿ ಸರ್ಕಾರ ಆಂದೋಲನವಾಗಿ ತೆಗೆದುಕೊಂಡು ಪೋಡಿ ಮಾಡಿಕೊಡುವ ಕೆಲಸಕ್ಕೆ ಮುಂದಾಗಿದೆ ಎಂದರು. ಅವರು ಹೇಳಿದ ಹಾಗೆ ಇದು ಸಮಸ್ಯೆ ಇರೋದು ನಿಜ. ಈಗ ಅದಕ್ಕೆ ನಾವೊಂದು ತೀರ್ಮಾನ ಮಾಡಿದ್ದೇವೆ, ಎಲ್ಲೆಲ್ಲಿ ಸಾಧ್ಯ ಇದೆ ಅವರು ಅರ್ಜಿ ಕೊಡೋದಕ್ಕೆ ಕಾಯಿದೆ. ನಾವೇನೇ ಕೂಡ ಮಂಜೂರಾಗಿರೋ ಜಾಗಗಳಿಗೆ ಆದಷ್ಟು ಆಂದೋಲನ ಮಾದರಿಯಲ್ಲಿ ದುರಸ್ತ್ ಮಾಡಿಕೊಡ್ಬೇಕು ಅನ್ನುವಂಥ ಆಲೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ. ಆಲೋಚನೆ ಏನಲ್ಲ, ಶುರು ಮಾಡಿಸಿದ್ದೇವೆ, ನಿಮ್ಮ ತಾಲೂಕಿನಲ್ಲೂ ಮಾಡಿಸ್ತೇವೆ. ಈ ನ್ಯೂಸ್ TV ಬ್ಯೂರೋ, ಚಿಕ್ಕಬಳ್ಳಾಪುರ.